ನ್ಯಾಯಾಲಯ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ಭವಿಷ್ಯತ್ತು ನಿರ್ಧಾರ ಆಗುತ್ತೆ. ರಾಜ್ಯಪಾಲರ ನಿರ್ಧಾರವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಗವರ್ನರ್ ಪ್ರಾಸಿಕ್ಯೂಷನ್ ನಿರ್ಧಾರವನ್ನು ಪ್ರಶ್ನಿಸಿ ಲೀಗಲ್ ಫೈಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಮೊನ್ನೆಯಷ್ಟೇ ಡಿ ಸಿ ಎಂ ಹೇಳ್ತಾ ಇದ್ದರು, ಇಟ್ಸ್ ಪ್ಯೂರ್ಲಿ ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಬ್ಯಾಟಲ್ ಅಂತ. ಲೀಗಲ್ ಬ್ಯಾಟಲ್ಗೆ ಮುಖ್ಯಮಂತ್ರಿಗಳು ಸರ್ಕಾರ ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಂಕಷ್ಟನಾ ಅಥವಾ ರಿಲೀಫಾ? ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಿರೋಧಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ಗೆ ಸಿದ್ದರಾಮಯ್ಯ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತಿನಿಂದ ಕಾನೂನು ಹೋರಾಟ ಆರಂಭ ಆಗುತ್ತೆ. ಇದು ರಾಜಕೀಯ ಪ್ರೇರಿತ. ರಾಜಭವನವನ್ನು ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೇಲೆ ಒತ್ತಡ ಹೇರ್ತಾ ಇದೆ. ಈ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಇದು ಅಂತ. ಈಗಾಗಲೇ ಸರ್ಕಾರ ರಾಜ್ಯಪಾಲರ ಮೇಲೆ, ವಿರೋಧ ಪಕ್ಷದ ಮೇಲೆ ಹರಿಹಾಯ್ತಾ ಇದೆ. ಮೊನ್ನೆಯಷ್ಟೇ ತೆಗೆದುಕೊಂಡಂಥ ನಿರ್ಧಾರ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ತಪ್ಪು ಅಂತ ಸರ್ಕಾರ ವಾದ ಮಾಡ್ತಾ ಇದೆ. ಜೊತೆಗೆ ಇವತ್ತಿನಿಂದ ಕಾನೂನು ಸಂಘರ್ಷಕ್ಕಿಳಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ವಾದ ಏನಾಗಿರುತ್ತೆ? ಈಗಾಗಲೇ ಅವರು ಹೇಳ್ತಾ ಇದ್ದಾರೆ ರಾಜ್ಯಪಾಲರ ಭವನವನ್ನು ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ. ಮುಖ್ಯವಾದಂಥ ವಾದ ಏನು? ಹಾಗಾದರೆ ವಾದ ನಂಬರ್ 1, ಕಾನೂನು ಬಾಹಿರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಕಾನೂನು ಬಾಹಿರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದೇ ಪ್ರಮುಖವಾದಂಥ ವಾದ. ವಾದ ನಂಬರ್ 2 ಏನು? ಮುಂದಿನ ವಾದ ಏನು? ಕೇಂದ್ರದ ಪ್ರಾಸಿಕ್ಯೂಷನ್ ಮಾರ್ಗಸೂಚಿಯೇ ಪಾಲನೆಯನ್ನು ಮಾಡಿಲ್ಲ. ಪ್ರತಿಯೊಬ್ಬ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತಾದರೆ ಕೇಂದ್ರದ ಒಂದಷ್ಟು ಗೈಡ್ಲೈನ್ಸ್ಗಳಿದ್ದಾವೆ, ಮಾರ್ಗಸೂಚಿಗಳಿದ್ದಾವೆ. ಈ ಮಾರ್ಗಸೂಚಿಯನ್ನು ಪಾಲನೆ ಮಾಡಿಲ್ಲ, ಏಕಾಏಕಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. 3, ಮೂಡಾ ಸೈಟ್ ಹಂಚಿಕೆ ವಿಚಾರದಲ್ಲಿ ಹಗರಣದಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ. ನಾನು ಈಗಾಗಲೇ ದಾಖಲೆಗಳನ್ನು ಕೂಡ ಕೊಟ್ಟಿದ್ದೀನಿ, ನನ್ನ ಪಾತ್ರ ಇಲ್ಲ. ಆದರೂ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಟ್ಟರು? ಈ 3ನೇ ವಾದವನ್ನು ಮಂಡನೆ ಮಾಡ್ತಾರೆ. ವಾದ ನಂಬರ್ 4, ನಿವೇಶನ ಹಂಚಿಕೆ ಸಿವಿಲ್ ಮೊಕದ್ದಮೆ, ಇದು ಕ್ರಿಮಿನಲ್ ಮೊಕದ್ದಮೆ ಅಲ್ಲ, ಇದು ಸಿವಿಲ್ ಮೊಕದ್ದಮೆ. ಸಿವಿಲ್ ಮೊಕದ್ದಮೆ ಆಗಿರುವಾಗ ಹೇಗೆ ಪ್ರಾಸಿಕ್ಯೂಷನ್ ಕೊಡ್ತಾರೆ, ಯಾವ ಮಾರ್ಗಸೂಚಿಯಲ್ಲಿ ಕೊಡ್ತಾರೆ? 5, ನನ್ನ ಪತ್ನಿಗೆ ಸಹೋದರ ಜಮೀನನ್ನು ಗಿಫ್ಟ್ ಕೊಡ್ತಾರೆ, ಇದು ಗಿಫ್ಟ್ ಡೀಡ್ನಲ್ಲಿ ಬಂದಿರೋದು, ಇದು ನಾವೇನು ಪರ್ಚೇಸ್ ಮಾಡಿದ್ದಲ್ಲ, ಸಹೋದರ ಗಿಫ್ಟ್ ಕೊಟ್ಟಿದ್ದು ನನ್ನ ಪತ್ನಿಗೆ, ಅದರಲ್ಲಿ ಹೇಗಾಗತ್ತೆ? ನಮ್ಮ ಆಸ್ತಿಯನ್ನು ಮೂಡ ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡಿದೆ. ನಮ್ಮ ಆಸ್ತಿ, ನನ್ನ ಪತ್ನಿಗೆ ಅವರ ಸಹೋದರ ಕೊಟ್ಟಂಥ ಆಸ್ತಿ, ಅದು ಗಿಫ್ಟ್ ಡೀಡ್ ಕೊಟ್ಟಂಥ ಆಸ್ತಿ, ಅದನ್ನು ಮೂಡ ಕಬ್ಜಾ ಮಾಡಿಕೊಂಡಿತ್ತು. ಜಮೀನು ಸ್ವಾಧೀನ ಪಡಿಸ್ಕೊಂಡಿದ್ದಕ್ಕೆ ಮೂಡ ನಮಗೆ 14 ನಿವೇಶನಗಳನ್ನು ಹಂಚಿಕೆ ಮಾಡಿದೆ. ಇದರಲ್ಲಿ ತಪ್ಪೆಲ್ಲಿದೆ? ಜಮೀನು ಸ್ವಾಧೀನ ಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಬದಲಾಗಿ 14 ನಿವೇಶನವನ್ನು ನಮಗೆ ಕೊಟ್ಟಿದ್ದಾರೆ, ಕಾಂಪನ್ಸೇಟ್ ಮಾಡಿದ್ದಾರೆ. ಸೈಟ್ ಹಂಚಿಕೆ ಪ್ರಕ್ರಿಯೆ ನಡೆದಿರೋದು BJP ಸರ್ಕಾರದ ಅವಧಿಯಲ್ಲಿ, ಹಂಚಿಕೆ ಮಾಡಿದ್ದು ನಾವಲ್ಲ, BJP ಸರ್ಕಾರದ ಅವಧಿಯಲ್ಲಿ ಹಂಚಿಕೆ ಆಗಿದ್ದು. ಮತ್ತು ನಮ್ಮ ತಪ್ಪು ಹೇಗಾಗತ್ತೆ? ಆರೋಪ ಕೇಳಿ ಬಂದ ತಕ್ಷಣ ನ್ಯಾಯಾಂಗ ತನಿಖೆಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ, ಜುಡಿಷಿಯಲ್ ಕಮಿಷನನ್ನು ನೇಮಕ ಮಾಡಿದ್ದೀವಿ. ಈಗಾಗಲೇ ಜುಡಿಷಿಯಲ್ ಕಮಿಷನ್ ತನಿಖೆ ಮಾಡ್ತಾ ಇದೆ, ವಿಚಾರಣೆ ಮಾಡ್ತಾ ಇದೆ. ನ್ಯಾಯಾಂಗ ತನಿಖೆ ಸಮಿತಿ ಮಾಹಿತಿ ಸಹ ಗವರ್ನರ್ ಪಡ್ಕೊಂಡಿಲ್ಲ. ಜುಡಿಷಿಯಲ್ ಕಮಿಷನನ್ನು ನಾವು ನೇಮಕ ಮಾಡಿದ್ದೀವಿ, ಅದು ಈಗಾಗಲೇ ವಿಚಾರಣೆ ಮಾಡ್ತಾ ಇದೆ. ಅದರ ಮಾಹಿತಿಯನ್ನು ಸಹ ರಾಜ್ಯಪಾಲರು ಪಡ್ಕೊಂಡಿಲ್ಲ, ಏಕಾಏಕಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ನ್ಯಾಯಾಂಗ ತನಿಖೆ ಸಮಿತಿಯಿಂದ ಮಾಹಿತಿನಾದರೂ ಪಡಿಬೇಕಾಗಿತ್ತು, ಪಡೀಲಿಲ್ಲ. ಯಾಕೆ? ಪಾಯಿಂಟ್ ನಂಬರ್ 11, ಪ್ರಕರಣದ ದೂರುದಾರರ ಬಗ್ಗೆಯೇ ಹಲವು ಅನುಮಾನಗಳಿದ್ದಾವೆ. ಯಾರು ದೂರು ಕೊಟ್ಟಿದ್ದಾರಲ್ಲ, 3 ಜನ ದೂರುದಾರರಿದ್ದಾರೆ. ಈ ದೂರುದಾರರ ಪೈಕಿ ಹಲವರ ಮೇಲೆ ನಾನಾ ರೀತಿಯ ಆರೋಪಗಳಿದ್ದಾವೆ. ದೂರುದಾರರಲ್ಲಿ ಒಬ್ಬರು ಪ್ರದೀಪ್, ಅವರು JDS ಪಕ್ಷದ ವಕ್ತಾರರು, ಹಾಗಾಗಿ ಇದು ರಾಜಕೀಯ ಪ್ರೇರಿತ, ಹಾಗಾಗಿ ದೂರು ಕೊಟ್ಟಿದ್ದಾರೆ. ಇಡೀ ಕೇಸ್ನಲ್ಲಿ ಹುರುಳಿಲ್ಲ, ಇದು ಮುಖ್ಯಮಂತ್ರಿಗಳ ವಾದವಾಗಿರುತ್ತೆ. ಒಬ್ಬರಾದಂಥ ಪ್ರದೀಪ್, ದೂರುದಾರರಲ್ಲಿ ಒಬ್ಬರಾದಂಥ ಪ್ರದೀಪ್ ಅವರು JDS ಪಕ್ಷದ ವಕ್ತಾರರಾಗಿದ್ದಾರೆ, ಅವರೇ ದೂರು ಕೊಟ್ಟಿರೋದು. ಇನ್ನೊಬ್ಬರು TJ ಅಬ್ರಹಾಂ, ಸಾಮಾಜಿಕ ಕಾರ್ಯಕರ್ತರು, ಬ್ಲ್ಯಾಕ್ಮೇಲ್ ಅಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಇದನ್ನು ರಾಜ್ಯಪಾಲರಿಗೂ ಕೂಡ ಗಮನಕ್ಕೆ ತಂದಿದ್ದರು ಮುಖ್ಯಮಂತ್ರಿಗಳು, ಬ್ಲ್ಯಾಕ್ಮೇಲ್ ಅಂತ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಮೂಡಾ ಪ್ರಕರಣ ಅನ್ನೋದು ರಾಜಕೀಯ ಪ್ರೇರಿತ ಪ್ರಕರಣ, ಹಾಗಾಗಿ ಇದು ರಾಜಕೀಯ ಪ್ರೇರಿತ ಪ್ರಕರಣ. ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ರಾಜಕಾರಣ. ಪ್ರಾಸಿಕ್ಯೂಷನ್ ನೆಪದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ, ಇವೆಲ್ಲವೂ ಕೂಡ ನ್ಯಾಯಾಲಯದ ಮುಂದೆ ಸರ್ಕಾರದ ವಾದವಾಗಿರುತ್ತೆ. ಹಲವು ರಾಜ್ಯಗಳಲ್ಲಿ ಇದೇ ಥರ ನಡೀತಾ ಇದೆ.
ಗವರ್ನರ್ ಅವರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ. ಪಕ್ಕದ ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ನಲ್ಲಿ, ಜಾರ್ಖಂಡ್ನಲ್ಲಿ ಇದೇ ಥರದ್ದಾಗ್ತಾ ಇದೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲದಿದ್ದರೂ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ, ಪೊಲಿಟಿಕಲಿ ಮೋಟಿವೇಟೆಡ್. ಇದನ್ನು ನ್ಯಾಯಾಲಯದ ಗಮನಕ್ಕೆ ತರುವುದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಪರವಾದಂಥ ವಾದವಾಗಿರುತ್ತೆ. ಸಿದ್ದರಾಮಯ್ಯನವರು ಕೋರ್ಟ್ನ ಮುಂದೆ ಈ ವಾದವನ್ನು ಮಂಡನೆ ಮಾಡ್ತಾರೆ. ಸೊ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಕ್ರಮನೇ ಸರಿಯಾಗಿಲ್ಲ, ಈ ಆದೇಶವನ್ನು ನೀವು ತಿರಸ್ಕರಿಸಬೇಕು ಅಂತ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಇವಿಷ್ಟು ಮುಖ್ಯಮಂತ್ರಿಗಳ ವಾದವಾಗಿರುತ್ತೆ ಇವತ್ತು ಕೋರ್ಟ್ನಲ್ಲಿ. ಸಿದ್ದರಾಮಯ್ಯ ಪರವಾಗಿ ಘಟಾನುಘಟಿ ವಕೀಲರುಗಳು ವಕಾಲತ್ತು ಮಾಡ್ತಾರೆ ಇವತ್ತು. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಇವರ ಟೀಮ್ ವಾದ ಮಾಡುತ್ತೆ. ಇವರೆಲ್ಲ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ನವದೆಹಲಿಯಿಂದ ಆಗಮಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಲೀಗಲ್ ಟೀಮ್. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ದೂರುದಾರರು ವಾದ ಮಾಡ್ತಾರೆ ಇವತ್ತು. ತೀರ್ಪು ಬರುವ ಮೊದಲೇ ಅರ್ಜಿ ವಿಚಾರಣೆಗೆ ಮನವಿ ಮಾಡುವ ಸಾಧ್ಯತೆ ಇದೆ. 20ನೇ ತಾರೀಕು ತೀರ್ಪಿದೆ, 20ನೇ ತಾರೀಕು ತೀರ್ಪಿದೆ. ಇವತ್ತು 19, ನಾಳೆ ತೀರ್ಪಿದೆ. ಅದಕ್ಕೂ ಮೊದಲು ವಾದ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ಅದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ, ವಿಶೇಷವಾಗಿ ಹೈಕೋರ್ಟ್ನಲ್ಲೂ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಮಾರುತಿ, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ, ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಇವತ್ತಿನಿಂದ ಮುಖ್ಯಮಂತ್ರಿಗಳ ಕಾನೂನು ಹೋರಾಟ ಶುರುವಾಗುತ್ತೆ. ಮೊನ್ನೆ DCM ಹೇಳ್ತಾ ಇದ್ರು, ಇದು ಇಟ್ಸ್ ಪ್ಯೂರ್ಲಿ ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಬ್ಯಾಟಲ್ ಅಂತ. ಸೊ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ವಾದ ಏನಾಗಿರುತ್ತೆ, ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ, ಮುಂದೆ ಏನಾಗಬಹುದು ಅಂತ. ವಾಸು, ವೆರಿ ಗುಡ್ ಮಾರ್ನಿಂಗ್. ಮೊದಲನೇದಾಗಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತಿಂದ ಅಧಿಕೃತವಾಗಿ ಲೀಗಲ್ ಬ್ಯಾಟಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಮತ್ತೆ ಮೊನ್ನೆ 2 ದಿನಗಳಿಂದಲೂ ಕೂಡ ಯಾವ ರೀತಿಯಾಗಿ ಹೈಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಅನ್ನ ರದ್ದು ಕೋರಿ, ಅಂದ್ರೆ ರಾಜ್ಯಪಾಲರು ಮಾಡಿರುವಂತಹ ಈ ಆದೇಶವನ್ನ ಪ್ರಶ್ನೆ ಮಾಡಿ ಆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನುರಿತ ವಕೀಲರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು ರಾಜ್ಯಕ್ಕೆ ಕಪಿಲ್ ಸಿಬಲ್ ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಆಗಮಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ನ ಸಮೀಪದಲ್ಲಿರುವಂತಹ ಹಾಗೂ ಸುಪ್ರೀಂ ಕೋರ್ಟ್ ಅಲ್ಲಿ ಹೆಸರಾಂತ ವಕೀಲರಾಗಿರುವಂತಹ ಈ ಇಬ್ಬರು ವಕೀಲರು ಕೂಡ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ವಕಾಲತ್ತು ವಹಿಸೋದಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ 11 ಗಂಟೆಗೆ ಆಗಮಿಸಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಉಭಯ ವಕೀಲರು ಕೂಡ ಚರ್ಚೆಯನ್ನ ಮಾಡ್ತಾರೆ. ಈ ಹಿಂದೆ ತಮಿಳುನಾಡು ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಂಡ್ರು ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಇದೇ ವಕೀಲರು ವಕಾಲತ್ತನ್ನ ವಹಿಸಿದ್ರು. ಜೊತೆಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು ನಿದರ್ಶನಗಳನ್ನು ಕೂಡ ಉಲ್ಲೇಖ ಮಾಡಿ ಇವತ್ತು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ಮಾಡಬಹುದು. ತ್ವರಿತ ವಿಚಾರಣೆಗೆ ಆಗ್ರಹಿಸಿ ಮನವಿಯನ್ನು ಕೂಡ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಬಹುತೇಕ ಮೊದಲನೇದಾಗಿ ಕೆಳ ಹಂತದಲ್ಲಿ ನಡೀತಾ ಇರುವಂತಹ, ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ವಿಚಾರಣೆಗೆ ತಡೆ ಕೊಡಬೇಕು ಅನ್ನುವಂಥದ್ದು ಮೊದಲ ಆದ್ಯತೆಯ ವಾದ ಆಗಿರ್ಬೋದು. ಎರಡನೇ ಆದ್ಯತೆಯ ವಾದ ಪ್ರಾಸಿಕ್ಯೂಷನ್ ಕೊಡುವಂತ ಒಂದು ಸಂದರ್ಭದಲ್ಲಿ ಕಳೆದ, ಅಂದ್ರೆ 2023 ಕೇಂದ್ರ ಸರ್ಕಾರ ಮಾಡಿದಂತಹ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡಿಲ್ಲ ಅನ್ನುವಂಥದ್ದು, SOP ಪಾಲನೆ ಮಾಡಬೇಕಾಗಿತ್ತು, SOP ಅನ್ನ ಪಾಲನೆ ಮಾಡದೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತ ಒಂದು ಕ್ರಮ ಸರಿ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಅವ್ರಿಗೆ ಒಂದು ವರದಾನ ಆಗ್ಬೋದು. ಯಡಿಯೂರಪ್ಪ ಅವರ ಒಂದು ಪ್ರಕರಣದಲ್ಲಿ, ಅವತ್ತು ಹಂಸರಾಜ ಭಾರದ್ವಾಜ್ ಅವರು ಕೊಟ್ಟಂತ ಒಂದು ಪ್ರಾಸಿಕ್ಯೂಷನ್ ಪ್ರಕರಣದಲ್ಲಿ ರಾಜ್ಯಪಾಲರ ಒಂದು ನಡೆಯನ್ನ ಕೆಲವೊಂದಷ್ಟು ವಿಚಾರಗಳಿಗೆ ಹೈಕೋರ್ಟ್ ಅವತ್ತು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಮುಖ್ಯಮಂತ್ರಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಒಂದು ಸಂದರ್ಭದಲ್ಲಿ 2-3 ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳನ್ನ ನಡೆಸಬೇಕು ಅನ್ನುವಂಥದ್ದು, ಜೊತೆಗೆ ದೂರುದಾರನ ಹಿನ್ನೆಲೆಯನ್ನ, ದೂರುದಾರನ ಹಿಸ್ಟ್ರಿಯನ್ನ ತಿಳ್ಕೊಳ್ಳುವಂತ ಒಂದು ಅಗತ್ಯತೆ ಇರುತ್ತೆ ಅನ್ನುವಂತಹ ಒಂದು ಅಬ್ಸರ್ವೇಷನ್ ಅನ್ನ ಅವತ್ತಿನ ಹೈಕೋರ್ಟ್ ಮಾಡಿತ್ತು. ಕೊನೆಗೆ ಹೈಕೋರ್ಟ್ ಅಲ್ಲಿ ಯಡಿಯೂರಪ್ಪ ಅವ್ರಿಗೆ ಹಿನ್ನಡೆ ಆದ್ರೂ ಕೂಡ ಇಂಥ ಒಂದು ಅಬ್ಸರ್ವೇಷನ್ ಮಾಡಿದ್ರಿಂದ ಇದರಲ್ಲಿ ಈ ಬಾರಿ ಥಾವರ್ಚಂದ್ ಗೆಹ್ಲೋಟ್ ಅವರು ಸರಿಯಾದಂತ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮಾಡಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಸಿದ್ದರಾಮಯ್ಯ ಅವರು ಇರುವಂತದ್ದು, ಇದನ್ನೇ ಪ್ರಮುಖವಾಗಿ ಇಟ್ಕೊಂಡು ಇಟ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ಮೋಟಿವೇಟೆಡ್. ಜೊತೆಗೆ ರಾಜಭವನವನ್ನ ಕೇಂದ್ರ ಸರ್ಕಾರ ಮತ್ತೆ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ BJP ನಾಯಕರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಇವತ್ತಿನ ಪ್ರಮುಖವಾದಂತ ಒಂದು ವಾದದಲ್ಲಿ ಅವರು ಪ್ರಸ್ತಾಪ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಒಟ್ಟಾರೆ 11 ಗಂಟೆಯ ಬಳಿಕ ಕಪಿಲ್ ಸಿಬಲ್ ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಬೆಂಗಳೂರಿಗೆ ತಲುಪಿದ ಬಳಿಕ ಬಹುತೇಕ ಇವತ್ತು ಹೈಕೋರ್ಟ್ ಅಲ್ಲಿ ಈ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ವಾಸ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.